ಆತ್ಮೀಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಲನಚಿತ್ರರಂಗ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಇದಕ್ಕೆ ಕಾರಣ KGF ಮತ್ತು KGF 2 ಚಲನಚಿತ್ರಗಳು ಮತ್ತು ಇತ್ತೀಚೆಗೆ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ರಿಷಭ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಲನಚಿತ್ರ. ಇದೀಗ ಕಾಂತಾರ ಚಲನಚಿತ್ರಕ್ಕೆ ಗಂಡಾಂತರ ಎದುರಾಗಿದೆ. ಎದುರಾದ ಗಂಡಾಂತರವೆಂದರೆ ಅದು ವರಹರೂಪಂ ಆಡಿನ ಸಂಗೀತದ ಕೃತಿಚೌರ್ಯ ಆರೋಪ. ಹೌದು ವೀಕ್ಷಕರೇ, ಕಾಂತಾರ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಬರುವ ವರಹರೂಪಂ ಆಡಿನ ಸಂಗೀತವು ಕೇರಳದ ಒಂದು ಮ್ಯೂಸಿಕ್ ಬ್ಯಾಂಡ್ 2017 ಬಿಡುಗಡೆ ಮಾಡಿದ ನವರಸಂ ಎಂಬ ಸಂಗೀತವನ್ನು ಹೋಲುವಂತಿದೆ. ಮ್ಯೂಸಿಕ್ ಬ್ಯಾಂಡ್ನ ಸದಸ್ಯರು ಕೃತಿಚೌರ್ಯದ ಆರೋಪ ಮಾಡಿ ಕೇರಳದ ಕೋಜಿಕೋಡ್ ಜಿಲ್ಲಾ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಇದೀಗ ನ್ಯಾಯಾಲಯವು ವರಹರೂಪಂ ಆಡಿನ ಸಂಗೀತವನ್ನು ಬಳಸದಂತೆ ಕಾಂತಾರ ಚಿತ್ರತಂಡಕ್ಕೆ ಆದೇಶಿಸಿದೆ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಹಾಡನ್ನು ತೆಗೆಯುವಂತೆಯೂ ಆದೇಶಿಸಿದೆ ಎಂದು ಮ್ಯೂಸಿಕ್ ಬ್ಯಾಂಡ್ ಪರ ವಕೀಲರು ತಿಳಿಸಿದ್ದಾರೆ. ವೀಕ್ಷಕರೇ, ವರಹರೂಪ ಹಾಡು ಬಿಡುಗಡೆಯಾದ ಬಳಿಕ ಸುಮಾರು 1.80 ಕೋಟಿ ವೀಕ್ಷಣೆಯಾಗಿದೆ. ವೀಕ್ಷಕರೇ, ಮತ್ತೊಂದೆಡೆ ಕಾಂತಾರ ಚಲನಚಿತ್ರದ ಬಾಕ್ಸ್ ಆಫೀಸ್ ಗಳಿಕೆ ಬರೋಬ್ಬರಿ 250 ಕೋಟಿ ದಾಟಿದೆ. ಚಿತ್ರದ ಗಳಿಕೆ ವಾರದಿಂದ ವಾರಕ್ಕೆ ಹೆಚ್ಚುತ್ತಿದೆ. ಕರ್ನಾಟಕದಲ್ಲಿ ಬರೋಬ್ಬರಿ 132 ಕೋಟಿ ರೂಪಾಯಿಗಳು, ಕೇರಳದಲ್ಲಿ 9.50 ಕೋಟಿ, ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಟ್ಟು 37 ಕೋಟಿ, ಹಿಂದಿ ರಾಜ್ಯಗಳಲ್ಲಿ ಅಂದರೆ ಉತ್ತರ ಭಾರತದಲ್ಲಿ 41 ಕೋಟಿ ಗಳಿಕೆ ಮಾಡಿದೆ. ಹೀಗೆ ವಿದೇಶಗಳಲ್ಲಿ ಗಳಿಕೆ ಮಾಡಿದ ಎಲ್ಲವೂ ಸೇರಿಸಿದರೆ ಬರೋಬ್ಬರಿ 250 ಕೋಟಿ ಮೀರಲಿದೆ ಎಂದು ಅಂದಾಜಿಸಲಾಗಿದೆ. ವೀಕ್ಷಕರೇ, ಕನ್ನಡ ಚಲನಚಿತ್ರರಂಗದಲ್ಲಿ ಸದಭಿರುಚಿಯ ಚಿತ್ರಗಳು ಮೂಡಿಬರಲಿ, ಕನ್ನಡ ಚಿತ್ರರಂಗದ ಖ್ಯಾತಿ ಜಗತ್ತಿನ ಎಲ್ಲ ಕಡೆ ಪಸರಿಸಲಿ, ಕರ್ನಾಟಕದ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಸಿಗಲಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ವೀಕ್ಷಕರೇ, ನಮ್ಮ ಥ್ಯಾಂಕ್ ಯು TV YouTube ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.